ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಳ್ಳುಲ್ಕರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆಗೆ ನಾಮಪತ್ರ ಸಲ್ಲಿಸಿದರು. ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾಜಿ ಐಎಎಸ್ ಅಧಿಕಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚಿಕ್ಕೋಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಡೊಳ್ಳು ಬಾರಿಸಿಕೊಂಡು ಕುಣಿತದೊಂದಿಗೆ ಸ್ಥಳೀಯ ಗ್ರಾಮ ದೇವರುಗಳ ಆಶೀರ್ವಾದ ಪಡೆದುಕೊಂಡು ಹಣೆಯ ಮೇಲೆ ಭಂಡಾರವನ್ನ ಹಚ್ಚಿಕೊಂಡು ಹೆಗಲ ಮೇಲೆ ಕಂಬಳಿಯನ್ನ ಹೊತ್ತುಕೊಂಡು ಮೆರವಣಿಗೆ ಮೂಲಕ ಸಾವಿರಾರು ಕಾರ್ಯಕರ್ತರೊಂದಿಗೆ ಆಗಮಿಸಿ ಶಂಭು ಕಳ್ಳೋಳ್ಕರ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ನಿವೃತ್ತ ಐಎಎಸ್ ಅಧಿಕಾರಿಗೆ ಭಾರಿ ಜನ ಬೆಂಬಲವನ್ನ ಕೊಡುತ್ತಿದ್ದಾರೆ ಹಾಗೂ ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆಯ ಸಂದೇಶವಾಗಿದೆ. ಏಕೆಂದರೆ ಕೆಲ ಎರಡು ಪಕ್ಷಗಳ ಕಾರ್ಯಕರ್ತರು ಬರಬೇಕಾಗಿತ್ತು, ಆದರೆ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ. ಆಯಾ ಕಾರಣಾಂತರದಿಂದ ಬರಲು ಸಾಧ್ಯ ಆಗಿಲ್ಲ. ಅವರು ಮತದಾನ ನನಗೆ ಮಾಡುತ್ತೇವೆ, ನಿಮ್ಮನ್ನ ಲೋಕಸಭೆ ಚುನಾವಣೆಯಲ್ಲಿ ಬಹುಮತ ನೀಡಿ ಕೇಂದ್ರಕ್ಕೆ ಕಳುಹಿಸುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಶಂಭು ಕಳ್ಳೋಳ್ಕರ್ ಎಂಟ್ರಿ ಕೊಟ್ಟ ಪರಿಣಾಮ ಭಾರೀ ಬಿರುಗಾಳಿ ಬೀಸಿದಂತಾಗಿದೆ. ಇನ್ನು ಕಳ್ಳೋಳ್ಕರ್ ಅಭಿಮಾನಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ರಾಷ್ಟ್ರೀಯ ಪಕ್ಷಗಳಿಗೆ ನೀತಿಗಿಡುವಂತೆ ಮಾಡಿದೆ. ಕಳ್ಳೋಳ್ಕರ್ ಎಂದರೆ ಜನರಲ್ಲಿ ಅಪಾರ ಪ್ರೀತಿ ಮತ್ತು ಅವರ ಮೃದು ಮುಗ್ಧ ಸ್ವಭಾವಕ್ಕೆ ಜನರು ಕೂಡ ಅದೇ ರೀತಿ ಸ್ಪಂದನೆ ನೀಡುತ್ತಿದ್ದಾರೆ. ನಿನ್ನೆ ನಾಮಪತ್ರ ಸಲ್ಲಿಸಲು ಸಾವಿರಾರು ಜನರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಶಂಭು ಕಳ್ಳೋಳ್ಕರ್ ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂದಕ್ಕೆ ಪಡೆಯುವುದಿಲ್ಲ. ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂಬ ಸುಮಾರು ದಿನಗಳ ಕನಸು ನನಸಾಗಿಸಲು ನನಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಮಾಡುವೆ. ಅದಕ್ಕಾಗಿ ಮುಂದಿನ ಹೋರಾಟ ನಡೆಸಿ ಜಿಲ್ಲೆಯನ್ನಾಗಿಸುತ್ತೇನೆ ಹಾಗೂ ಈ ಕ್ಷೇತ್ರದಲ್ಲಿ ಶಿಕ್ಷಣ, ವಿವಿಧ ಸರ್ಕಾರಿ ಕಚೇರಿಗಳನ್ನು ತೆರೆಯುವ, ಹೈಟೆಕ್ ಆಸ್ಪತ್ರೆ ಸೇರಿದಂತೆ ರೈತರಿಗೆ ಕೃಷಿಕರಿಗೆ ಅನುಕೂಲವಾಗುವಂತೆ ನದಿಗಳಿಗೆ ನೀರನ್ನು ತರುವೆ. ಹೈಟೆಕ್ ಪದ್ಧತಿಯ ಹಲವಾರು ವರ್ಷಗಳಿಂದ ಆಗದೇ ಇರುವ ಕಾಮಗಾರಿಗಳನ್ನು ಪೂರ್ತಿಗೊಳಿಸುವೆ. ನನಗೆ ಲೋಕಸಭೆಯ ಎಲ್ಲ ಜನರ ಗುರು ಹಿರಿಯರ ಆಶೀರ್ವಾದ ಇದೆ. ನನ್ನ ಗೆಲುವು ನಿಶ್ಚಿತ ಎಂದು ವಿರೋಧ ಪಕ್ಷಗಳ ವಿರುದ್ಧ ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನ ನೀಡಿ ಬೆವರಿಳಿಸಿದರು ಹಾಗೂ ಜನರಲ್ಲಿರುವ ಬೇಡಿಕೆಗಳ ಈಡೇರಿಕೆಗಾಗಿ ರಾತ್ರಿ ಹಾಕಲು ಶ್ರಮಿಸುವುದಾಗಿ, ಸಮಾಜ ಸೇವೆ ಮಾಡುತ್ತೇನೆ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಕಾರ್ಯಗಳಿಗೆ ಎಂದು ಹಿಂದೆ ಸರಿಯುವುದಿಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ನಂತರ ಯಾವ ರೀತಿಯಾಗಿ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವ ಬಗ್ಗೆ ಕೋರ್ಟ್ ನ್ಯಾಯಾಧೀಶವಾದಿಗಳ ದಫ್ತರ್ ಹಾಲ್ನಲ್ಲಿ ತಮ್ಮ ಪ್ರಣಾಳಿಕೆಯನ್ನು ಬಿಡಿಸಿ ಹೇಳಿದ್ದಾರೆ. ಬನ್ನಿ ಏನೇನು ಆಶ್ವಾಸನೆಯನ್ನ ನೀಡಿದ್ದಾರೆ ಎಂದು ನೋಡೋಣ. ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇವಾಗ ಏನಿವು ಎರಡು ನದಿಗಳ ನಡುವೆ ಏನಿವು ಅಲ್ಲಿ ಅಲ್ಲಿ ಈ ಪರ್ಮನೆಂಟ್ ನೀರಿನ ಏನ್ ಸಮಸ್ಯೆ ಐತಿ ಅದಕ್ಕೆ ಸೊಲ್ಯೂಷನ್ ಕೊಡ್ಬೇಕು ಅನ್ನೋದು ನನ್ನ ಇದು ವಾದ. ನಾಲ್ಕನೇದಾಗಿ ನಮಗ ಯಾಕೆ ನಾವು ಇಂಡಸ್ಟ್ರಿಯಲ್ಲಿ ಏರಿಯಾ ಬ್ಯಾಕ್ವರ್ಡ್ ಇದೆ ಅಂತಂದ್ರೆ ನಮಗೆ ಟೆಕ್ನಿಕಲ್ ಎಜುಕೇಶನ್ ತುಂಬಾ ತುಂಬಾ ಕಮ್ಮಿ. ಇಲ್ಲಿ ಯಾವುದೇ ಒಂದು ಹೇಳ್ಕೊಳ್ಳುವಂತ ಒಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಯಾವುದೇ ಒಂದು ಒಳ್ಳೆಯ ಪಾಲಿಟೆಕ್ನಿಕ್ ಈ ನಮ್ಮ ಏರಿಯಾದಲ್ಲಿ ಇಲ್ಲ. ಆಕ್ಚುಲಿ ನಮಗೆ ಚಿಕ್ಕೋಡಿ ಡಿಸ್ಟಿಕ್ ಆದ್ರೆ ಆಸ್ ಪರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ನಮ್ಗೆ ಫಸ್ಟ್ ಬರುವುದು ಒಂದು ಮೆಡಿಕಲ್ ಕಾಲೇಜು, ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ಸೊ ನಮಗೆ ವೆಸ್ಟೇಜ್ ಇಂಟ್ರೆಸ್ಟ್ ಇದೆ ನಮ್ಗೆ ಈ ಡಿಸ್ಟಿಕ್ ಅಂದ್ರೆ ಚಿಕ್ಕೋಡಿಯನ್ನ ಡಿಸ್ಟಿಕ್ ಆಗಿ ಮಾಡಿ ಅಂತ ಹೇಳಕ್ಕೆ. ಅದು ಬಂದ ಒಳ್ಳೆ ಡಿಸ್ಟಿಕ್ ಬಂದ ಮೆಡಿಕಲ್ ಕಾಲೇಜ್ ಬರ್ತಾವ ಅದು ನೀವೆಲ್ಲ ಕಂಡ್ಕೋರಿ. ಆದ್ರೆ ಈ ಭಾಗದ ಜನಕ್ಕೆ ಒಂದು ಒಳ್ಳೇದಾಗ್ತಿತ್ತು ನಾನು ಭಾವಿಸೋದು. ಮತ್ ಅದೇ ತರ ನಮ್ಗೆ ಕಮ್ಯುನಿಕೇಶನ್ ನೋಡಿ, ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಿದ್ರೆ ಇಲ್ಲೇ ಯಾವುದೇ ಒಂದು ಬಾಂಬೆಗೂ ಹೋಗ್ಬೇಕಂದ್ರೆ ನಮಗೆ ಯಾವುದೇ ಒಂದು ಒಳ್ಳೆ ಕಮ್ಯುನಿಕೇಶನ್ ಇಲ್ಲ. ಒಳ್ಳೆ ರೋಡ್ ಬೇಕು, ಇಂಡಸ್ಟ್ರಿ ಬೆಳಿಬೇಕಂತಂದ್ರೆ ನಮ್ಗೆ ಪ್ರಾಪರ್ ಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟೇಶನ್, ಕಮ್ಯುನಿಕೇಶನ್ ಇರಬೇಕು. ಅದು ಯಾವಾಗ ಬರುತ್ತೆ ಅವಾಗಲೇ ಇಲ್ಲಿ ಇಂಡಸ್ಟ್ರಿ ಬರ್ತಾವೆ. ಮತ್ತೆ ಇಲ್ಲಿ ನಮ್ಗೆ ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಬಿಟ್ಟರೆ, ಶುಗರ್ ಮಿಲ್ ಬಿಟ್ಟರೆ ಬೇರೆ ಯಾವ ಇಂಡಸ್ಟ್ರಿನು ಹಾಕುವಂತ ಇಲ್ಲ. ಯಾಕಂದ್ರೆ ಇಲ್ಲಿ ಲೋಕಲ್ ಪೊಲಿಟಿಕಲ್ ಲೀಡರ್ಶಿಪ್ ವಿಷನ್ ಇಲ್ಲ. ಅದನ್ನೇ ಹೇಳೋದು, ಅವರೊಂದೊಂದು ಸ್ವಂತಕ್ಕೊಂದೊಂದು ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡ್ರ ಆರಾಮಾಗಿದ್ದಾರೆ. ಅವ್ರಿಗೆ ಬಿಯಾಂಡ್ ದಟ್ ದೇ ಹ್ಯಾವ್ ನೋ ಐಡಿಯಾ. ಅದೇ ಹೇಳೋದು, ನಮ್ಗೆ ಸರ್ವಾಂಗೀಣ ಬೆಳವಣಿಗೆ ಆಗ್ಬೇಕು, ಸರ್ವಾಂಗೀಣ ಇಲ್ಲಿ ನಮ್ಗೆ ಎಲ್ಲಾರು ಉದ್ಧಾರ ಆಗ್ಬೇಕು ಅಂತಂದ್ರೆ ನಮ್ಗೆ ಒಳ್ಳೆ ಇಂಡಸ್ಟ್ರಿ ಬೇಕು, ಅದು ದೊಡ್ಡ ಇಂಡಸ್ಟ್ರಿ ಬೇಕು. ಸ್ಪೋಕ್ ಓದ್ರೆ ಬಾರ್ ಅಸೋಸಿಯೇಷನ್ ಮತ್ತೆ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಬಗ್ಗೆ ಗವರ್ನಮೆಂಟ್. ಈಗ ನಾನು ಒಬ್ಬ ಜನರನ್ನ ಪ್ರತಿನಿಧಿಸುವ ಜನಪ್ರತಿನಿಧಿಯಾಗಿ ನಾನು ಅವ್ರ ಮುಂದ್ಗಡೆ ಹೋದ್ರೆ
ಅವ್ರ ಮೊದಲು ನಾನು ಕೇಳೋದು ನೀವು ನಮಗಾಗಿ ಏನ್ ಮಾಡ್ತೀರಿ, ಏನ್ ನೀವು ಐಡಿಯಾ ಇಟ್ಕೊಂತೀರಿ ಅಂತ ಕೇಳ್ತಾರೆ. ಸೊ ಅದಕ್ಕಾಗಿ ನಾವು ಮುಂದೆ ನಾನು 2023 ವಿಧಾನಸಭಾ ಎಲೆಕ್ಷನ್ ದಾಗ ರಾಯಬಾಗದಾಗ ಕಂಟೆಸ್ಟ್ ಮಾಡಿದಾಗ ನಾವು ನಮ್ಮ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಾವು ಮ್ಯಾನಿಫೆಸ್ಟೋ ಮಾಡಿದ್ದೀವಿ. ಇವಾಗೂ ನಾನು ಈ ಜನರ ಮುಂದೆ ಹೇಳುದು ಏನು ಅಂತಂದ್ರೆ, ನಾನು ಫಸ್ಟ್ ಪ್ರಿಯಾರಿಟಿ ಈಗಿನ ನಿರುದ್ಯೋಗ ಯುವಕರದಾರಲ್ಲ, 18 ವರ್ಷದಿಂದ 35 ವರ್ಷ ಏನ್ ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತಾರ, ಈಗ ಅವರು ಡಿಗ್ರಿ ಮಾಡ್ಕೊಂಡು ಡಿಪ್ಲೊಮಾ ಮಾಡ್ಕೊಂಡು ಪೋಸ್ಟ್ ಗ್ರಾಜುಯೇಟ್ ಆಗಿ ಮನೆಯಲ್ಲಿ ಕೂತ್ಕೊಂಡಾಗ ಅವರಿಗೆ ಉದ್ಯೋಗ ಕೊಡೋದು ಸರ್ಕಾರದ ಒಂದು ಕರ್ತವ್ಯ. ಸರ್ಕಾರ ತನ್ನ ಕರ್ತವ್ಯವನ್ನ ಅದು ಸರಿಯಾಗಿ ನಿಭಾಯಿಸಿಲ್ಲ. ನಾನು ಹೇಳ್ತಾ ಇದ್ದೀನಿ ಯುವಕರಿಗೆ, ನೀವು ಈಗೇನಿದೆ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್, ಅವ್ರ ಮೇಲೆ ನಂಬಿ ಓಟ್ ಹಾಕಿ ನಾವು ಮೋಸ ಹೋಗ್ತಾ ಇದೀವಿ. ನೀವು ಚೇಂಜ್ ಮಾಡ್ರಿ ಏನಾಗ್ತೀನಿ, ಯಾಕಂದ್ರೆ ಈ ಪ್ರಜಾಪ್ರಭುತ್ವದಾಗ ಇವ್ರ ಪ್ರಜೆಗಳೇ ಪ್ರಭುಗಳು, ಅದಕ್ಕಾಗಿ ಪ್ರಜಾಪ್ರಭುತ್ವ ಅಂದರು. ಸೊ ನಾನು ಜಾಗೃತರಾಗಿ ಮತ್ತೆ ನೀವು ಪ್ರಜಾವಂತರಾಗಿ ವೋಟ್ ಮಾಡಿ ಅಂತ ಹೇಳಾಗ್ತೀನಿ. ಫಸ್ಟ್ ನಂದು ಈ ಸಮಸ್ಯೆ ತಗೊಂಡು ಹೋಗುವಂತ ಜನರಿಗೆ ಇದು ನಿರುದ್ಯೋಗ ಉದ್ಯೋಗಗಳು. ಇನ್ನೊಂದು, ಇದು ಚಿಕ್ಕೋಡಿ ಡಿಸ್ಟಿಕ್ಗೆ ಯಾಕೆ ಆಗಬಾರ್ದು ಅನ್ನೋದನ್ನ ಜನರಿಗೆ ನಾನು ತಿಳಿಸಕ್ ಬಯಸ್ತಾ ಇದ್ದೀನಿ. ಈಗ ಚಿಕ್ಕೋಡಿ ಡಿಸ್ಟಿಕ್ ಸಪರೇಟ್ ಡಿಸ್ಟಿಕ್ ಆದ್ರೆ ಈಗ ಏನು ಎಕ್ಸಿಸ್ಟಿಂಗ್ ರಾಜಕಾರಣಿ ಹೇಳಿದಾರಲ್ಲ, ಅವ್ರ ಪ್ರಭಾವ ಕಮ್ಮಿ ಆಗ್ತೈತಿ. ಮತ್ತೆ ಏನಿದಾವ 14-15 ತಾಲೂಕಾ ಕಂಟ್ರೋಲ್ ಮಾಡುದು, ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಲಿ ಇಲ್ಲ ಒಬ್ಬ ಪವರ್ಫುಲ್ ಮಂತ್ರಿಯಾಗಿ ಮಾಡ್ತಾ ಇದಾರೆ. ಈಗ ನೀವು ಡಿಸ್ಟಿಕ್ ಹೊಡೆದ್ರೆ ಅರ್ಧ ಪವರ್ ಕಸ್ಕೊಂಡಂಗ ಅದನ್ನ ಏನ್ ಹೇಳಕ್ ಬರಾಗತ್ತೀನಿ ಅಂತಂದ್ರೆ, ಇವ್ರ ಪ್ರಭಾವ ಉಳಿಸ್ಕೊಳ್ಳೋಕಾಗ ಇವ್ರ 18 ಲಕ್ಷ 17,50,000 ಜನರ ಅಶೋಕರುಗಳಿಗೆ ಮನ್ನೆ ಜನರಿಗೆ ಹೇಳಕ್ ಮಾಡ್ತೀವಿ. ಸೊ ಎರಡನೇದ್ ಜನರು ತಗೊಂಡು ಹೋಗೋ ಡಿಮ್ಯಾಂಡ್ ಏನಪ್ಪ ಅಂತಂದ್ರೆ, ಇಮಿಡಿಯೇಟ್ಲಿ ಚಿಕ್ಕೋಡಿ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಅ ಸಪರೇಟ್ ಡಿಸ್ಟ್ರಿಕ್ಟ್. ಯಾಕಂದ್ರೆ ಇವಾಗ ಅಲ್ಲಿ ಆಗ್ಬೇಕು ಇಲ್ಲಿ ಆಗ್ಬೇಕು ಅತ್ನಿಗೆ ಆಗ್ಬೇಕು ರಾಯಬಾಗ್ ಆಗ್ಬೇಕು ಕಾಗವಾಡ ಆಗ್ಬೇಕು ಅಂತ ಕೂತ್ಕೊಳ್ತಾರ ಅಂತಾವ. ನೀವು ಹೆಡ್ಕ್ವಾರ್ಟರ್ ಇಲ್ಲೇ ಮಾಡ್ರಿ, ಬಟ್ ಚಿಕ್ಕೋಡಿ ಡಿಸ್ಟ್ರಿಕ್ಟ್ ಮಾಡ್ರಿ ಅಂತ ನಾವು ನಾನು ಮತ್ತೆ ಇದು ಏನು ಇದು ಸಂವಿಧಾನಾತ್ಮಕವಾಗಿ ನಾವು ಏನು ಕೇಳಿಲ್ಲ. ಯಾಕಂದ್ರೆ ಈ ದೇಶದ ಈ ಏನು ಸ್ಥಿತಿಗತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸಣ್ಣ ಸಣ್ಣ ಆಡಳಿತಾತ್ಮಕವಾದಂತ ಒಂದು ಡಿಸ್ಟ್ರಿಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತ ಇದೆ. ಮತ್ತೆ ಅದಕ್ಕೆ ದುಡ್ಡು ಕೊಡ್ತಾ ಇದಾರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ಕೆ. ದೆನ್ ಮೂರನೇ ನಾವು ಏನ್ ಇಂಪಾರ್ಟೆಂಟ್ ಇದು ಇಶ್ಯೂ ನಾನು ಜನರಿಗೆ ನೋಡಬಹುದು ಅಂತಂದ್ರೆ, ನಾವು ಕೃಷ್ಣ ಮತ್ತು ಘಟಪ್ರಭಾ ನದಿ ವ್ಯಾಲಿಯಲ್ಲಿ ನಾವಿದ್ದೀವಿ, ನಮ್ಮ ಮೆಜಾರಿಟಿ ಲ್ಯಾಂಡ್ ಅಲ್ಲಿ ಬರುತ್ತೆ. ಆದ್ರೂ ನಾವು ಇದು ಬರಗಾಲ ಪ್ರದೇಶ ಅಂತ ಹೇಳ್ಕೊತಾನೆ ಟೈಮ್ ಕಳೀತಾ ಇದೀವಿ. ಇದಕ್ಕೆ ಯಾವುದೇ ಒಂದು ಒಳ್ಳೆ ಒಂದು ಲಾಂಗ್ ಟರ್ಮ್ ಯಾವುದೇ ಒಂದು ಪ್ರೊಜೆಕ್ಟ್ ಇದುವರೆಗೆ ನಮ್ಮ ಭಾರತಕ್ಕೆ ಬಂದಿಲ್ಲ. ಅಲ್ಲೆಲ್ಲ MLAಗಳು ಅವ್ರ ತಮ್ಮ ಏನ್ ಇನ್ಫ್ಲೂಯೆನ್ಸ್ ಇದೆ, ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ, ಒಂದು 30-40-40-100 ಕೋಟಿ ರೂಪಾಯಿ ಪ್ರೊಜೆಕ್ಟ್ ತಗೊಂಡ್ ಬಂದ್ರೆ ಸಾವಿರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.